ಹಾಯ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡೋಣ ನಾವು ಕಂಪ್ಯೂಟರ್ ಒಳಗಡೆ ನುಡಿ ಅಕ್ಷರಗಳನ್ನು ಯಾವ ಥರ ಟೈಪ್ ಮಾಡಬೇಕು. ಮೈಕ್ರೋಸಾಫ್ಟ್ ವರ್ಡ್ ನಮ್ಮ ಕಂಪ್ಯೂಟ್ರಲ್ಲಿದೆ, ನಾವು ಅದರಲ್ಲಿ ನುಡಿ ಬರೀಬೇಕಾಗಿದೆ. ನಾವು ನುಡಿ ಒಳಗೆ ಮಾತ್ರ ಬರೆಯೋದು ಗೊತ್ತು ನನಗೆ, ಬೇರೆ ಬೇರೆ ಸಾಫ್ಟ್ವೇರ್ ಒಳಗೆ ನುಡಿ ಬರೀಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಅದನ್ನು ನಾವು ಯಾವ ಥರ ಬರಿಬೋದು ಅನ್ನೋದನ್ನು ನಾನು ಏನು ಮಾಡ್ತಾ ಇದ್ದೀನಿ ಇವತ್ತು ಒಂದು ಕ್ಲಾಸ್ ಒಳಗೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಯಾರನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ, ನೀವು ನೋಡಿ ಕಲಿಬೋದು. ಹೋಗೋಣ, ನಾನು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಒಂದ್ಸರಿ ಫ್ರೆಶ್ ಮಾಡ್ಕೋಬೇಕು. ನಿಮ್ಮ ಕಂಪ್ಯೂಟರ್ ಒಳಗಡೆ 4 ಕಲರ್ ಕಾಣಿಸ್ತಿರ್ತಾವೆ, ಇಲ್ಲಿ ಯಾವುದು ರೆಡ್, ಗ್ರೀನ್, ಬ್ಲೂ, ಯೆಲ್ಲೋ ಕಲರ್ಸ್ ಕಾಣಿಸ್ತಿರ್ತವೆ. ದಿಸ್ ಈಸ್ ಫಾರ್ ದ ಸೆಕೆಂಡರಿ ಅಥವಾ ಪ್ರೈಮರಿ ಕಲರ್ ಅಂತ ಕರಿಬೋದು. ಇದರ ಮೇಲೆ ನಾನು ಏನು ಮಾಡ್ಕೋತೀನಿ ರೀ, ಕಂಪ್ಯೂಟರ್ ಒಳಗಡೆ ಹೋಗ್ಬಿಟ್ಟು ಫಸ್ಟ್ ನುಡಿಯನ್ನು ಆನ್ ಮಾಡ್ಕೋತೀನಿ. ಇಲ್ಲಿ ನನ್ನ ಬಳಿ 6.0 ನುಡಿ ಅದ, ಇನ್ನೊಂದು ನುಡಿ ಅದ 6.5.0. ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಎಲ್ಲಿದೆ, ಇಲ್ಲಿ ನುಡಿ ಒಳಗೆ ಹೋಗ್ತೀನಿ ರೀ. 5.0 ಅನ್ನೋ ಅಪ್ಲಿಕೇಶನ್ ಅದ ನನ್ನ ಬಳಿ, ಅದರ ಮೇಲೆ ನುಡಿ ಡೈರೆಕ್ಟ್ ಅನ್ನೋದು ಬರುತ್ತೆ, ನುಡಿ 5.0 ಅನ್ನೋದು ಬರುತ್ತೆ. ಎರಡರೊಳಗೆ ಯಾವ್ದು ಯೂಸ್ ಮಾಡ್ಕೋಬೇಕಪ್ಪ ಅಂದರೆ, ನಿಮ್ಗೆ ನಾನು ನುಡಿ 5.0 ಓಪನ್ ಮಾಡಿಕೊಂಡು ಯಾವ ಥರ ನಾವು ಇದನ್ನು ಓಪನ್ ಮಾಡಿದ್ಮೇಲೆ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಯಾವ ಥರ ಬರಿಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಕ್ಲಿಕ್ ಮಾಡ್ಕೋತಾ ಇದ್ದೀನಿ, ಓಪನ್ ಆಗ್ತಿದೆ. ಓಪನ್ ಆಗ್ತಿದ್ದಾನೆ ನುಡಿ ಸಾಫ್ಟ್ವೇರ್, ಒಂದು ವಿಂಡೋಸ್ ಓಪನ್ ಆಗುತ್ತೆ ನೋಡ್ಬೋದು ನೀವು. ಒಂದು ಓಪನ್ ಆಗ್ತಾ ಇದೆ ನನ್ನ ಕಂಪ್ಯೂಟರಲ್ಲಿ, ಓಪನ್ ಆಗ್ತಿದ್ದಾನೆ. ಇಲ್ಲಿ ನುಡಿ 5.0 ಬಂದ್ಬಿಡ್ತು. ಇದನ್ನು ಪೂರ್ತಿ ಸ್ಕ್ರೀನ್ ಇದೆ ಬಟ್ ಹಾಫ್ ಬಂದಿದೆ. ಇದಕ್ಕೆ ಪೂರ್ತಿ ಸ್ಕ್ರೀನ್ ಒಳಗೆ ನೋಡಬೇಕಾಗಿದೆ ಅಂದರೆ ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಕೋಬೇಕು. ಇದು ನಿಮ್ಗೆ ತುಂಬ ಈಸಿ ಅದ, ತುಂಬ ಸರಳವಾದ ನಿಮ್ಗೆ ಮೆಥಡನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಭಾಳ ಈಸಿಯಾಗಿ ನೀವು ಕನ್ನಡ ಟೈಪಿಂಗ್ನ ನಿಮ್ಮ ಕಂಪ್ಯೂಟರ್ ಒಳಗಡೆ ಮಾಡ್ಬೋದು, ಮತ್ತು ನಿಮ್ಮ ಕನ್ನಡ ಟೈಪಿಂಗ್ನು ಕೂಡ ಮಾಡೋದನ್ನು ಕಲಿಬೋದು. ಹೆಂಗಪ್ಪ ಅಂದರೆ, ಇಲ್ಲಿ ನುಡಿ 5.0 ಅನ್ನೋದೇನು ಕಾಣಿಸ್ತಿದ್ಯಲ್ಲ, ಇದಕ್ಕೆ ಟೈಟಲ್ ಬಾರ್ ಅಂತ ಕರಿತೀವಿ ನಾವು. ಇದನ್ನು ಟೈಟಲ್ ಬಾರ್, ಇದಕ್ಕೇನು ಕರಿತೀವಿ ಅಂದರೆ ಮೈನಸ್ ಅಂತ ಕರಿಬಾರ್ದು. ಕೆಲವೊಬ್ರು ಮೈನಸ್, ಇದು ಎರಡು ಬಾಕ್ಸ್ ಹಿಂಗೆ ಕ್ಲೋಸ್ ಬಟನ್ ಅಲ್ಲ, ಇದಕ್ಕೇನು ಕರಿತೀವಿ ಮಿನಿಮೈಸ್, ಇದು ಮ್ಯಾಕ್ಸಿಮೈಸ್, ಇದು ಕ್ಲೋಸ್ ಬಟನ್. ಇದೇನು ಕೆಲಸ ಮಾಡುತ್ತೆ ಅಂದರೆ, ಯಾವುದೇ ಒಂದು ಪೇಜನ್ನು ನಾವು ಓಪನ್ ಮಾಡಿದಾಗ ಪೂರ್ತಿ ಸ್ಕ್ರೀನ್ ಒಳಗೆ ಬಂದುಬಿಡತ್ತೆ. ಸಡನ್ನಾಗಿ ಯಾರೋ ಒಬ್ಬರು ವ್ಯಕ್ತಿ ಬರ್ತಾನೆ, ನೀವೇನೋ ಕೆಲಸ ಮಾಡ್ತಿರ್ತೀರಿ, ನಿಮ್ಮ ಪೇಜ್ ಮಾಡ್ತಿರೋ ಕೆಲಸನ ಆ ವ್ಯಕ್ತಿ ನೋಡಬಾರ್ದು ಅಂದಾಗ ನೀವೇನು ಮಾಡ್ಕೋಬೇಕು, ಕ್ಲೋಸ್ ಮಾಡಲಿಕ್ಕೆ ಹೋಗಬಾರ್ದು. ಕ್ಲೋಸ್ ಮಾಡಿದರೆ ನೀವು ಮಾಡಿರ್ತಕ್ಕಂಥ ಕೆಲಸ ಎಲ್ಲ ಹೋಗ್ಬಿಡತ್ತೆ. ಸಪೋಸ್ ನೀವು ಸೇವ್ ಮಾಡಿದರೆ ಹೋಗೋದಿಲ್ಲ, ಸೇವ್ ಮಾಡಲಾರ್ದೆ ನೀವು ಜಸ್ಟ್ ಕ್ಲೋಸ್ ಮಾಡಿಬಿಟ್ರೆ ಎಲ್ಲ ಕೆಲಸವೂ ಕೂಡ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಇಲ್ಲಿ ಮಿನಿಮೈಸ್ ಮಾಡಿಬಿಟ್ರೆ ಏನಾಗುತ್ತೆ, ಪೂರ್ತಿ ಕ್ಲೀನ್ ಹೋಗ್ಬಿಡುತ್ತೆ, ಮೇಲ್ಗಡೆ ಸ್ಕ್ರೀನ್ ಮೇಲೆ ಇರೋದು ಕಾಣಿಸೋದಿಲ್ಲ. ಅದು ಎಲ್ಲಿ ಬಂದ್ಬಿಡುತ್ತಪ್ಪ ಅಂದರೆ, ಇಲ್ಲಿ ಕೆಳಗಡೆ ಕಾಣಿಸ್ತಿರ್ತಲ್ಲ, ಇಲ್ಲಿ ಇದಕ್ಕೇನು ಕರಿತೀವಿ ಅಂದರೆ ಟಾಸ್ಕ್ ಬಾರ್ ಅಂತ ಕರಿತೀವಿ ನಾವು. ಈ ಟಾಸ್ಕ್ ಬಾರ್ ಒಳಗೆ ಬಂದು ಕೂತ್ಬಿಡುತ್ತೆ. ಇಲ್ಲಿ ನೋಡಿ ನುಡಿ ಅಂತ ಇಲ್ಲಿ ಕಾಣಿಸ್ತಿದೆ. ಮತ್ತೆ ನಿಮ್ಗೆ ಓಪನ್ ಮಾಡಬೇಕಲ್ಲ ಸ್ಕ್ರೀನ್ ಒಳಗೆ ನೋಡಬೇಕಾಗಿದೆ ಅಂದರೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೋದು, ನೀವು ಓಪನ್ ಮಾಡಿ ನೋಡ್ಬೋದು. ಅದೇ ರೀತಿಯಾಗಿ ಮ್ಯಾಕ್ಸಿಮೈಸ್ ಮಾಡಿದಾಗ, ಈಗ ಕಂಪ್ಯೂಟರ್ ಸಾಫ್ಟ್ವೇರ್ ಒಳಗೆ ಇದ್ರ ಕ್ಯಾರೆಕ್ಟರ್ಸ್ ಒಳಗೆ ಏನಿರ್ತದೆ, ಕಂಪ್ಯೂಟರ್ ಯಾವತ್ತೂ ಒಂದೇ ಸಾಫ್ಟ್ವೇರ್ ಮೇಲೆ ಕೆಲಸ ಮಾಡೋದಿಲ್ಲ. ನೀವು ಎಟ್ ಎ ಟೈಮ್ ಒಂದಲ್ಲ, ಎರಡು ಮೂರು ಸಾಫ್ಟ್ವೇರನ್ನು ಕೆಲಸ ಮಾಡ್ಬೋದು, ಒಂದೇ ಥರ ಐದಾರು ಅಪ್ಲಿಕೇಶನ್ ತೆಗೆದು ಅದ್ರ ಜೊತೆ ಕೆಲಸ ಮಾಡ್ಬೋದು. ಅದಕ್ಕೋಸ್ಕರ ಮ್ಯಾಕ್ಸಿಮೈಸ್ ಕೊಟ್ಟಿರೋದು ನಮ್ಗೆ. ಈ ಮ್ಯಾಕ್ಸಿಮೈಸ್ ಕ್ಲೀಸ್ ಮಾಡಿದರೆ ಸ್ವಲ್ಪ ಪೇಜನ್ನು ಈ ಥರ ನೋಡ್ಕೋತೀವಿ, ಇನ್ನೊಂದು ಪೇಜು ಕೂಡ ನೀವು ಓಪನ್ ಮಾಡ್ಕೋಬೋದು. ಈ ಥರ ನಾನು ಬೇರೆ ಪೇಜ್, ಇದಕ್ಕೂ ಮ್ಯಾಕ್ಸಿಮೈಸ್ ಮಾಡ್ಕೋರಿ. ಈ ಥರ ಎರಡೂ ಪೇಜನ್ನು ನಾನು ನೋಡ್ತಾ ಇದ್ದೀನಿ, ಒಂದೇ ಪೇಜ್ ಇದೆ, ಎರಡನೇ ಪೇಜ್ ಇದೆ. ಅದಕ್ಕೋಸ್ಕರ ಕಂಪ್ಯೂಟರ್ ಯಾವತ್ತೂ ಒಂದರ ಮೇಲೆ ಕೆಲಸ ಮಾಡೋದಿಲ್ಲ, ಎಟ್ ಎ ಟೈಮ್ ಮೂರ್ನಾಲ್ಕು ಅಪ್ಲಿಕೇಶನ್, ಮೂರ್ನಾಲ್ಕಲ್ಲ ಎಷ್ಟು ಬೇಕಷ್ಟು ಓಪನ್ ಮಾಡಿಕೊಂಡು ನೀವು ಕೆಲಸ ಮಾಡ್ಕೋಬೋದು. ಇದನ್ನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಇದು ಎರಡು ಗೊತ್ತಾಗಿದೆ ಅಂತ ಅನ್ಸುತ್ತೆ ನಿಮಗೆ. ಇದನ್ನಂತರೂ ಕ್ಲೋಸ್ ಬಟನ್, ಯಾವುದೇ ಒಂದು ಅಪ್ಲಿಕೇಶನ್ ಕ್ಲೋಸ್ ಮಾಡಬೇಕಾಗಿತ್ತು ಕ್ಲೋಸ್ ಮಾಡ್ಕೋಬೋದು. ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಕೋತಾ ಇದ್ದೀನಿ. ಮ್ಯಾಕ್ಸಿಮೈಸ್ ಮಾಡ್ಕೋತಿದ್ದಂಗೆ ಫಸ್ಟ್ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಏನೇನಿದೆಯಪ್ಪ. ಇಲ್ಲಿ 5.0 ಕಡತ ಅಂದರೆ ಫೈಲ್, ಇಂಗ್ಲೀಷ್ ಒಳಗೆ ನೋಡ್ಕೋಬೋದು ನಿಮ್ಗೆ ಗೊತ್ತಾಗುತ್ತೆ. ಕಡತ ಅಂದರೆ ಫೈಲೆ ಸಂಪಾದನೆ, ಮತ್ತು ವಿನ್ಯಾಸ ಆಯ್ಕೆ ತೋರಿಸು, ಮತ್ತು ಉಪಕರಣಗಳು ಅಂದರೆ ಸೆಟ್ಟಿಂಗ್, ಕಿಟಕಿ ಅಂದರೆ ವಿಂಡೋ, ಸಹಾಯ ಅಂದರೆ ಹೆಲ್ಪ್, ಈ ಥರ ನೋಡ್ಕೋಬೋದು. ನೆಕ್ಸ್ಟ್ ಇದನ್ನು ಮೆನು ಬಾರ್ ಅಂತ ಕರಿತೀವಿ ನಾವು, ಮೇಲ್ಗಡೆ ಕಾಣಿಸೋದಕ್ಕೆ ಮೆನು ಬಾರ್ ಅಂತ ಕರಿತೀವಿ. ಕೆಳಗಡೆ ಇದೆಲ್ಲ ಏನಿದೆಯಲ್ಲ ಆಪ್ಷನ್ಸ್ ಬಾರ್ ಅಂತ ಕರಿಬೋದು, ಅಥವಾ ಗ್ರೂಪ್ಸ್ ಅಂತಲೂ ಕೂಡ ಕರಿಬೋದು. ಇದು ಯಾವುದೂ ಆನ್ ಆಗ್ತಾ ಇಲ್ಲ ನೋಡಿರಿ, ಎಲ್ಲನೂ ಕೂಡ ಬ್ಲ್ಯಾಂಕ್ ಆಗಿ ಕಾಣಿಸ್ತಾ ಇದೆ. ಅಂದರೆ ಯಾವುದೂ ನಾವು ಇನ್ನೂ ಅಪ್ಲಿಕೇಶನ್ ಒಳಗೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮಾತ್ರ ಇವಿಷ್ಟು ಕೀಸ್ಗಳನ್ನ ಆನ್ ಮಾಡಿರೋದನ್ನು ನಾವು ನೋಡ್ಬೋದು. ಅದಕ್ಕಿಂತ ಮುಂಚೆ ನಾನು ಇವತ್ತೇನು ಹೇಳ್ಕೊಡ್ತಾ ಇದ್ದೀನಪ್ಪ ಅಂದರೆ, ನಿಮ್ಗೆ ಇದನ್ನೇ ನುಡಿ ಒಳಗಡೆನೆ ನಾವು ಬೇರೆ ಬೇರೆ ಸಾಫ್ಟ್ವೇರ್ ಒಳಗೆ ಯಾವ ಥರ ಬರಿಬೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ನನಗೆ ನುಡಿ ಬರೀಲಿಕ್ಕಬೇಕು, ನಾನು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಒಂದು ಲೆಟರ್ ಮಾಡಬೇಕಾಗಿದೆ, ಅದಕ್ಕೋಸ್ಕರ ಹೆಂಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಇಲ್ಲಿ ನುಡಿ ಅಂತ ಕಾಣಿಸ್ತಿದೆ ನೋಡಿ, ನುಡಿ ಡೈರೆಕ್ಟ್ ಅನ್ನೋದಿದೆ, ನಿಮ್ಗೆ ಆಗಲೇ ನಾನು ತೋರಿಸ್ತಿದ್ದೆ. ಇಲ್ಲಿ ಸ್ಟಾರ್ಟ್ ಒಳಗೆ ಹೋಗಿ ಆಲ್ ಪ್ರೋಗ್ರಾಮ್ ನುಡಿ ಡೈರೆಕ್ಟ್ ಅಂತ ಇತ್ತು. ಇಲ್ಲಿ ನೋಡಿ ನುಡಿ ಡೈರೆಕ್ಟ್ ಅಂತ ಇತ್ತು, ಇಲ್ಲಿನೂ ಕೂಡ ಓಪನ್ ಮಾಡಿದರೆ ಪರವಾಗಿಲ್ಲ, ನುಡಿ ಡೈರೆಕ್ಟ್ ಮಾಡ್ಕೋ. ಅದಕ್ಕೆ ನೀವು ಕನ್ಫ್ಯೂಸ್ ಆಗ್ತೀರ ಅಂತೇಳಿ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು ಓಪನ್ ಮಾಡಿಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ರೀ ನುಡಿ ಡೈರೆಕ್ಟ್ ಅಂತ. ಇದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೋತಾ ಇದೆ. ಕ್ಲಿಕ್ ಮಾಡ್ತಿದ್ದಾಗ ಅದು ಎಲ್ಲಿ ಬಂದ್ಬಿಡುತ್ತೆ ಅಂದರೆ, ಇಲ್ಲಿ ಟೈಮ್ಲೈನ್ ಇರುತ್ತೆ ನೋಡಿ, ಇಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ ಮೂಲಿಯೊಳಗೆ, ಇಲ್ಲಿ ನುಡಿ ಅಂತ ಬಂದ್ಬಿಡುತ್ತೆ. ಇಲ್ಲಿಂದ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ, ಮತ್ತು ಇದನ್ನು ಈ ಥರ
ಮಾಡ್ಕೊಬಿಡು. ಇಷ್ಟಂದ್ರೂ ಆಗಿದೆ, ಇವಾಗ ಬಂದಿದೆ ಒಳಗಡೆ ಇದೆ. ಈಗೇನು ಮಾಡ್ಕೋತಾ ಇದ್ದೀನಿ ನಾನು, ಸ್ಟಾರ್ಟಲ್ಲಿ ಹೋಗ್ತೀನಿ ರೀ, ಇಲ್ಲಿಂದ ಮೈಕ್ರೋಸಾಫ್ಟ್ ವರ್ಡನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ 2007 ನನ್ನ ಬಳಿ ಅಪ್ಲಿಕೇಶನ್ ಅದ, ಇದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಆಗ್ತಿದೆ. ಇದರ ಒಳಗಡೆ ನಾನು ಕನ್ನಡ ಟೈಪಿಂಗ್ ಯಾವ ಥರ ಬರೀಬೇಕು ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಬರ್ತಿದ್ದಾಗ ಇದಕ್ಕೂ ನೋಡ್ಕೋಬೋದು. ನೀವು ಯಾವುದೇ ಸಾಫ್ಟ್ವೇರ್ನ ಓಪನ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಹೆಸರು ಕಾಣಿಸ್ತದಲ್ಲ, ಅದಕ್ಕೆ ಏನಂತ ಕರೀತಾರೆ, ಟೈಟಲ್ ಬಾರ್ ಅಂತ ಕರೀತಾರೆ. ಟೈಟಲ್ ಬಾರ್ ಅಂತ ನಾವು ಕರಿತೀವಿ. ಇದು ಡಾಕ್ಯುಮೆಂಟ್ಸ್ 1 ಮೈಕ್ರೋಸಾಫ್ಟ್ ವರ್ಡ್ ಟೈಟಲ್ ಬಾರ್ ಇದೆ. ಡಾಕ್ಯುಮೆಂಟ್ಸ್ 1 ಮೈಕ್ರೋಸಾಫ್ಟ್ ವರ್ಡ್ ಟೈಟಲ್ ಬಾರ್ ಅದ. ಇದಕ್ಕಿದು ಆಪ್ಷನ್ಸ್ ಇದೇನಿದೆಯಲ್ಲ, ಇದು ಶಾರ್ಟ್ಕಟ್ ಅಂತ ಕರಿಬೋದು. ಇಲ್ಲಿಂದ ಇಲ್ಲಿವರೆಗೂ ಏನಿದೆಯಲ್ಲ, ಇದು ಶಾರ್ಟ್ಕಟ್ ಆಗಿ ನಾನು ಅಂದರೆ ಸೇವ್ ಮಾಡೋದು, ಅಂಡೂ ಮಾಡೋದು, ರೀಡೂ ಮಾಡೋದು ಇಲ್ಲಿರುತ್ತೆ. ನೀವು ಸೇವ್ ಇಲ್ಲಿಂದನೂ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿಂದನೂ ಬರುತ್ತೆ. ಇಲ್ಲಿ ಇಲ್ಲಿ ಒಂದು ಇಲ್ಲಿ ಕೊಟ್ಟಿರ್ತಾರೆ ಒಂದು ಪೇಜ್, ಇಲ್ಲಿಂದನೂ ಕೂಡ ನೀವು ಸೇವ್ ಮಾಡ್ಕೋಬೋದು. ಸೇಮ್ ಅಬ್ಜೆಕ್ಟ್ ಅಲ್ಲಿಂದ ಮಾಡ್ಕೋಬೋದು. ಅಂದರೆ ಇದು ಡೈರೆಕ್ಟ್ ಆಗಿರುತ್ತೆ, ಇದು ಒಳಗಡೆ ಹೋಗಿ ಸೇವ್ ಮಾಡೋದಿರುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ನಾವು ಏನಂತ ಕರಿತೀವಿ, ಮೆನು ಬಾರ್ಸ್ ಅಂತ ಕರಿತೀವಿ. ಇದು ಪೂರ್ತಿ ಬಂದ್ಬಿಟ್ಟು ಅದನ್ನು ರಬ್ಬಿನ್ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ಕಾಣಿಸ್ತಿದ್ದಲ್ಲ ಇಷ್ಟಿಷ್ಟೆಲ್ಲ, ಇದು ಕಮಾಂಡ್ಸ್ ಅಂತ, ಇದು ಫಾಂಟ್ ಕಮಾಂಡ್, ಇದು ಪ್ಯಾರಾಗ್ರಾಫ್ ಕಮಾಂಡ್, ಇದು ಸ್ಟೈಲ್ಸು, ಮತ್ತು ಇದು ಕ್ಲಿಪ್ ಬೋರ್ಡ್ ಕಮಾಂಡು, ಇದು ಎಡಿಟಿಂಗ್ ಕಮಾಂಡ್ ಅಂತ ಕರಿತೀವಿ. ಇದೇನು ಇದು ಏನು ಕಾಣಿಸ್ತು, ಇದು ರೂರಲ್, ಇದು ಸ್ಕೇಲ್. ಇದು ನಮ್ಮ ಪೇಜನ್ನ ಮಾರ್ಜಿನ್ ಎಷ್ಟು ಇಟ್ಕೋಬೇಕು ಮತ್ತು ಮಾರ್ಜಿನ್ ಎಷ್ಟನ್ನು ಎಡಿಟ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಸ್ಕೇಲನ್ನು ನಾವು ಯೂಸ್ ಮಾಡ್ಕೋತೀವಿ. ಈಗೇನು ಇದು ವೈಟ್ ವೈಟ್ ಎಷ್ಟು ಕಾಣಿಸ್ತಿದೆಯಲ್ಲ ಅಷ್ಟೇ ನಮಗೆ ಅಕ್ಷರ ಬರೆಯೋದು. ಕೆಲವೊಬ್ಬರು ಇಲ್ಲ ನಾನು ಇಲ್ಲಿಂದ ಬರೀಬೇಕು, ಇದು ಇಲ್ಲೇ ಬರ್ತಾ ಇದೆ ಅಂತ ಇಲ್ಲ. ಆವಾಗ ಏನು ಮಾಡ್ಕೋಬೇಕು, ಮಾರ್ಜಿನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವುದೇ ಬರೀಬೇಕಂತ ಮಾರ್ಜಿನ್ ಇಟ್ಕೊಂಡೇ ಬರೀಬೇಕು. ಅದಕ್ಕಿಂತ ಮುಂಚೆ ಇದನ್ನು ರೂರಲ್ ಅಂತ ಕರಿತೀವಿ. ಸಮ್ ಟೈಮ್ ಕೆಲವೊಬ್ರು ಕಂಪ್ಯೂಟರ್ ಒಳಗೆ ವಿಸಿಬಲ್ ಇರುತ್ತೆ, ಕೆಲವೊಬ್ರು ಕಂಪ್ಯೂಟರ್ ಒಳಗೆ ಬರೋದಿಲ್ಲ, ಅದು ಕಾಣಿಸ್ತಾ ಇರೋದಿಲ್ಲ. ಆವಾಗ ಏನು ಮಾಡ್ಕೋಬೇಕು, ನೀವು ಇಲ್ಲಿಂದ ರಿವ್ಯೂ ಒಳಗೆ ನೋಡೋಣ, ಇಲ್ಲ ವ್ಯೂ ಒಳಗೆ ಹೋಗ್ರಿ. ವ್ಯೂ ಒಳಗೆ ಹೋಗ್ತಿದ್ದಾನೆ, ಇಲ್ಲಿಂದ ರೂರಲ್ ಅಂತ ಇರುತ್ತೆ, ಇಲ್ಲಿ ನೋಡ್ರಿ ರೂಲರ್ ಅಂತ ಇರುತ್ತೆ. ಇದನ್ನು ಆಫ್ ಮಾಡ್ಕೋತೀನಿ, ಇಲ್ಲಿ ಕಾಣಿಸೋದಿಲ್ಲ. ನಿಮ್ಮ ಕಂಪ್ಯೂಟರ್ ಒಳಗೂ ಕೂಡ ಅದು ಆಫ್ ಆಗಿತ್ತು ಅಂದರೆ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ಕೋತೀನಿ ರೀ, ವ್ಯೂ ಒಳಗೆ ಹೋಗಿ ರೂರಲನ್ನು ಆನ್ ಮಾಡ್ಕೋತೀನಿ, ಬಂದ್ಬಿಡುತ್ತೆ. ಓಕೆ, ಬರ್ತಿದ್ದಾಗ ಈಗ ನನಗೆ ಇದ್ರೊಳಗಡೆ ಕನ್ನಡ ಟೈಪಿಂಗ್ ಬರೀಬೇಕು. ಅದಕ್ಕಿಂತ ಮುಂಚೆ ನಿಮಗೆ ಸಪೋಸ್ ನೀವು ಬರ್ತಿರೋದನ್ನು ನಿಮಗೆ ಪ್ರಿಂಟ್ ತೆಗಿಬೇಕಾಗಿದೆ ಅಂದರೆ ನೀವೇನು ಮಾಡ್ಕೋಬೇಕು, ಮೊದಲು ಪೇಜ್ ಸೆಟಪ್ ಮಾಡ್ಕೋಬೇಕು. ಪೇಜ್ ಲೇಔಟ್ ಒಳಗೆ ಹೋಗ್ರಿ. ಪೇಜ್ ಲೇಔಟ್ ಮೆನು ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಮಾರ್ಜಿನ್, ನಾನಾಗಲೇ ಹೇಳ್ತಿದ್ದೆ ಸ್ವಲ್ಪ ಈ ಕಡೆಯಿಂದ ಬರಿಬೇಕು, ಇದು ಸ್ವಲ್ಪ ಲೈನ್ ಚೇಂಜಸ್ ಮಾಡ್ಕೋಬೇಕಾಗಿತ್ತು ಅಂದರೆ ಮಾರ್ಜಿನ್ ಒಳಗೆ ಹೋಗಿ ಇಲ್ಲಿಂದ ನಾರ್ಮಲ್ ಅಥವಾ ನ್ಯಾರೋ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಹತ್ತಿರ ಬಂದ್ಬಿಡುತ್ತೆ. ಇಲ್ಲಿಂದ ನೀವು ಇಲ್ಲಿವರೆಗೂ ಕೂಡ ಬರೀಬೋದು. ಆಗಲೇ ಸ್ವಲ್ಪ ಮುಂದಿತ್ತು, ಇವಾಗ ಸ್ವಲ್ಪ ಹಿಂದೆ ಬಂದ್ಬಿಟ್ಟು. ನೆಕ್ಸ್ಟ್ ಇದನ್ನು ಕೂಡ ಎಡಿಟ್ ಮಾಡ್ಕೋಬೋದು, ಬಟ್ ಪ್ರಿಂಟ್ ಒಳಗೆ ಬರೋದಿಲ್ಲ. ನೀವು ಇಲ್ಲಿಂದಾನೇ ಬರೀತೀರಿ, ಬಟ್ ಪ್ರಿಂಟ್ ಒಳಗೆ ಪ್ರಿಂಟ್ ಆಗೋದಿಲ್ಲ, ಕಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಮಾರ್ಜಿನ್ ಸ್ವಲ್ಪ ಇಟ್ಕೊಂಡೇ ಕೆಲಸ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಇದೇನಾಯಿತು, ಮಾರ್ಜಿನನ್ನು ತೊಗೊಂಡು ಕೆಲಸ ಮಾಡಿದ್ದೀವಿ. ಇದು ಏನಿದೆ, ಓರಿಯೆಂಟೇಷನ್ ಇದೆಯಲ್ಲ, ಇದು ಓರಿಯೆಂಟೇಷನ್ ಏನಾಗುತ್ತಪ್ಪ ಅಂದರೆ, ಓರಿಯೆಂಟೇಷನ್ ಅನ್ನೋದು ನಾವು ಏನು ನೋಡ್ತೀವಪ್ಪ ಅಂದರೆ, ಈಗ ನೋಡ್ರಿ ಪೇಜ್ ನಾನು ಉದ್ದದ, ಇದು ಸ್ಲೈಡರ್, ಈ ಪೇಜ್ ಸ್ವಲ್ಪ ಕೆಳಗಡೆ ಸರಿಸಬೇಕಾಗಿತ್ತು ಅಂದರೆ ಇದ್ರ ಮೇಲೆ ಮೋಸ್ಲಿಂದ ಒತ್ತಿಡ್ದು ನೀವು ಸರಿಸ್ಕೋಬೋದು. ನೀವು ಇಲ್ಲಿ ನೋಡಿ ಮೇಲ್ಗಡೆ ಮತ್ತು ಕೆಳಗಡೆ ಈ ಥರ ಸರಿಸ್ಕೋಬೋದು, ಈ ಥರ ಸರಿಸ್ಬೋದು. ನೋಡಿ ಮೇಲ್ಗಡೆ ಕೆಳಗಡೆ ಸರಿತಾ ಇದೆ, ಸ್ಲೈಡರ್ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ಜೂಮ್, ಪೇಜನ್ನು ಜೂಮ್ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲೊಂದು ಜೂಮ್ ಆಪ್ಷನ್ಸ್ ಕೊಟ್ಟಿರ್ತಾರೆ, ಜೂಮ್ ಇನ್, ಜೂಮ್ ಔಟ್ ಅಂತ ನೋಡ್ತೀವಿ. ಔಟ್ ಮೇಲೆ ಕ್ಲಿಕ್ ಮಾಡಿದರೆ ಪೇಜ್ ಶಾಂತಾಗುತ್ತೆ. ನೋಡಿ ಪೇಜ್ ಶಾಂತಾಯಿತು. ದೊಡ್ಡದಾಗಬೇಕಾದ ಬೇಕು ಅಂದರೆ ಜೂಮ್ ಇನ್ ಅಂತ ಮಾಡ್ಕೋಬೇಕು. ಇನ್ನ ಔಟ್ ಇನ್ ಔಟ್ ಮಾಡ್ತಿರೋದು. ಮ್ಯಾಕ್ಸಿಮಮ್ ಎಷ್ಟಿರೋಗಿರುತ್ತೆ, 500 ತಾನೇ ಇರುತ್ತೆ. ಮಿನಿಮಮ್ ಎಷ್ಟಿರುತ್ತೆ, 10. ಓಕೆ, ಅಂದರೆ ಅತ್ಯಂತ ಕಡಿಮೆ, ಅತ್ಯಂತ ಜಾಸ್ತಿ ಏನು ಮಾಡ್ತೀವಿ, ಅತ್ಯಂತ ಜಾಸ್ತಿ 500 ಇರುತ್ತೆ, ಅತ್ಯಂತ ಕಡಿಮೆ 10. ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ನಿಮ್ಗೆ ಯಾವುದಾದ್ರೂ ಸಿ ಟಿ ಒಳಗೂ ಕೂಡ ಕ್ವಶನ್ ಕೇಳ್ಬೋದು. ನಾವೇನು ಹೇಳ್ತೀವಿ, ಮೈಕ್ರೋಸಾಫ್ಟ್ ವರ್ಡಲ್ಲಿ ಜೂಮನ್ನು ಎಲ್ಲಿದಿಂದ ಎಲ್ಲಿವರೆಗೆ, ಮಿನಿಮಮ್ ಟು ಅಂದರೆ ಹೈಯೆಸ್ಟ್, ಅತ್ಯಂತ ಕಡಿಮೆಯಿಂದ ಹೈಯೆಸ್ಟ್ ಎಷ್ಟು ಅಂತ ಕೇಳಿರ್ಬೋದು. ಅವಾಗ ಏನು ಮಾಡ್ಬೋದು, ಇದನ್ನು ಮಿನಿಮಮ್ ಟು ಮ್ಯಾಕ್ಸಿಮಮ್ ಎಲ್ಲಿ ತನ ಮಾಡ್ಬೋದು ಅಂದರೆ 500 ಮಾಡ್ಬೋದು, 500 ತನ ಇರುತ್ತೆ. 8-10-500 ಜೂಮ್ ಆಪ್ಷನ್ಸ್ ನಮ್ಗೆ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಕೊಟ್ಟಿರ್ತಾರೋ ಅನ್ನೋದು ನಿಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಇದನ್ನು ಗೊತ್ತಾಯ್ತು, ಈ ಪೇಜ್ ನೋಡಿರಿ, ಸ್ವಲ್ಪ ನಾನು ಸಣ್ಣ ಮಾಡ್ಕೋತೀನಿ. ಈ ಥರ ಉದ್ದದ, ಇದಕ್ಕೇನು ಕರೀತಾರಪ್ಪ ಅಂದರೆ ಲ್ಯಾಂಡ್ಸ್ಕೇಪ್ ಅಲ್ಲ, ಪೋರ್ಟ್ರೇಟ್ಸ್ಕೇಪ್ ಅಂತ ಕರೀತಾರೆ. ಈ ಥರ ಉದ್ದ ಪೇಜ್ ಬರೋದಕ್ಕೆ ಕಂಪ್ಯೂಟರ್ ಒಳಗೆ ಏನು ಕರೀತಾರೆ, ಕಂಪ್ಯೂಟರ್ ಭಾಷೆಯಲ್ಲಿ ಇದನ್ನು ಪೋರ್ಟ್ರೇಟ್ ಅಂತ ಕರೀತಾರೆ. ಇಲ್ಲ ಸಾರಿ, ಹಾಂ ಪೋರ್ಟ್ರೇಟ್ ಅಂತ ಕರೀತಾರೆ, ಇದಕ್ಕೆ ನಾವು ಪೋರ್ಟ್ರೇಟ್ ಅಂತ ಕರಿತೀವಿ. ಇದನ್ನೇ ನನಗೆ ಅಡ್ಡ ಮಾಡಬೇಕಾಗಿದೆಯಪ್ಪ ಅಂದರೆ ಓರಿಯೆಂಟೇಷನ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಲ್ಯಾಂಡ್ಸ್ಕೇಪ್, ಇದು ಪೋರ್ಟ್ರೇಟ್, ಇದು ಹಿಂಗೆ ಉದ್ದು ಬರೋದು ಪೋರ್ಟ್ರೇಟ್, ಲ್ಯಾಂಡ್ಸ್ಕೇಪ್ ಇಲ್ಲಿಂದ ಲ್ಯಾಂಡ್ಸ್ಕೇಪ್ ಮಾಡಿದಾಗ ಅಡ್ಡಾಗ್ಬಿಡುತ್ತೆ. ನೆಕ್ಸ್ಟ್ ಇದನ್ನೇನು ಮಾಡ್ಕೊ, ಪೇಜ್ ಸೈಜ್ ಯಾವ ಸೈಜ್ ಒಳಗೆ ಬೇಕು. ನಿಮ್ಗೆ ಕಾಮನ್ಲಿ ನಿಮ್ಮ ಜೆರಾಕ್ಸ್ ಪೇಪರ್ ಇತ್ತು ಅಂದರೆ ನೀವು ಮಷಿನ್ ಒಳಗಡೆ ನಾವು ಏನು ಮಾಡ್ತೀವಿ, A4 ಸೈಜನ್ನು ಯೂಸ್ ಮಾಡ್ಕೋತೀವಿ. ಯಾವುದೇ ಡಾಕ್ಯುಮೆಂಟ್ಸ್ ಇದ್ದರೂ ನಾನು ಸೈಜ್ ಒಳಗೆ ಹೋಗ್ಬಿಟ್ಟು ಮೊದಲು A4 ಸೈಜ್ ತಗೋತೀನಿ. ನೀವು ಪ್ರಿಂಟ್ ತೆಗಿತೀರ ಅಂದರೆ ಇದನ್ನೆಲ್ಲ ಸೆಟ್ಟಿಂಗ್ ಮಾಡ್ಕೋಬೇಕು. A4 ಸೈಜ್ ತೆಗಿತಾ ಇದ್ದೀರಿ. ನೆಕ್ಸ್ಟ್ ಇಲ್ಲಿಂದ ಕಾಲಮ್ಸ್ ಇದೆ, ಇದೇನು ನಿಮ್ಗೆ ಅವಶ್ಯಕತೆ ಆಗೋದಿಲ್ಲ, ಮುಂದಿನ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ. ಫಸ್ಟ್ ಇಷ್ಟನ್ನು ತಿಳ್ಕೊಳ್ಳೋಣ. ಇಷ್ಟಾಯಿತು, ಅಡ್ ಮಾಡ್ಕೊಂಡಿದ್ದೀನಿ ರೀ. ಈಗ ನಾನು ಸ್ವಲ್ಪ ಪೇಜನ್ನು ದೊಡ್ಡ ಮಾಡ್ಕೊ, ಇಲ್ಲಿಂದ ಜೂಮ್ ಔಟ್ ಸೆಂಟ್ರಲ್ಲಿ ಇಟ್ಕೊಂಡ್ಬಿಡ್ತೀನಿ, ಕರೆಕ್ಟಾಗಿ 100 ಮೇಲೆ ಇಟ್ಕೊಂಡ್ಬಿಡ್ತೀನಿ. ಓಕೆ,
ಇಷ್ಟನ್ನು ಇಟ್ಕೊಂಡೆ. ಈ ಇದ್ರ ಒಳಗಡೆ ನನಗೇನು ಮಾಡಬೇಕಾಗಿದೆ, ನನಗೆ ಕನ್ನಡವನ್ನು ಬರೀಬೇಕು, ಕನ್ನಡ ಬರೀಬೇಕಾಗಿದೆ. ಅದಕ್ಕೋಸ್ಕರ ಮತ್ತೆ ಇನ್ಸರ್ಟ್ ಒಳಗೆ ಹೋಗೋಣ, ಹೋಮ್ ಒಳಗೆ ಹೋಗೋಣ. ಇನ್ಸರ್ಟ್ ಅಂದರೆ ಏನು ಕೆಲಸ ಮಾಡೋದಿಲ್ಲ, ವಾಪಸ್ ನಾನು ಹೋಮ್ ಒಳಗೆ ಹೋಗ್ತೀನಿ. ಇಲ್ಲಿಂದ ಇಲ್ಲಿ ಅಕ್ಷರ ಚೇಂಜಸ್ ಮಾಡುವಂಥ ಒಂದು ಆಪ್ಷನ್ಸ್ ಇರುತ್ತೆ, ಇಲ್ಲಿ ನೋಡ್ಬೋದು ನೀವು. ಫಾಂಟ್ ಅದ್ರ ಶಾರ್ಟ್ಕಟ್ ಕೀನು ಕೂಡ ಕೆಳಗೆ ಬರುತ್ತೆ, ಫಾಂಟ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಫ್ ಅಂತಲೂ ಕೂಡ ನೀವು ಕೀಬೋರ್ಡ್ ಒಳಗೆ ಫ್ರೆಶ್ ಮಾಡಿದ್ರೆ ಬರುತ್ತೆ. ಇಲ್ಲಿಂದ ನಾನು ಮೊದಲು ಅಕ್ಷರ ನುಡಿ ಡೈರೆಕ್ಟ್ ಮಾಡಿದಾಗ, ಇಲ್ಲಿ ನೋಡಿ ನಾನು ಆಗಲೇ ನುಡಿ ಡೈರೆಕ್ಟ್ ಮಾಡ್ಕೊಂಡಿದ್ದೀನಿ ರೀ. ಮಾಡಿದ್ಮೇಲೆ ನೀವೇನು ಮಾಡೋದು, ಇಲ್ಲಿಂದ ಹೋಗ್ಬಿಟ್ಟು ಓಪನ್ ಮಾಡ್ಕೊಳ್ಳೋಣ. ನಾನು ಆಗಲೇ ಅದು ನುಡಿ ಡೈರೆಕ್ಟ್ ಮಾಡೋ ಆಪ್ಷನ್ಸ್ ಕೂಡ ನಿಮ್ಗೆ ತೋರಿಸಿದ್ದೀನಿ, ಗೊತ್ತಾಗಿದೆ, ಕನ್ಫ್ಯೂಸ್ ಆಗೋದೇನು ಅವಶ್ಯಕತೆ ಇಲ್ಲ. ಓಕೆ, ಅದನ್ನೆಲ್ಲ ಮಾಡಿದ್ಮೇಲೆ ಏನು ಮಾಡೋದು, ಇಲ್ಲಿಂದ ನುಡಿ ಅಕ್ಷರನ ಸೆಲೆಕ್ಷನ್ ಮಾಡ್ಕೋಬೇಕು. ವಣಜು ಅಂತ ಇದೆ, 01 ನ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ರೀ. ವಣಜು ಬತ್ತು. ನೆಕ್ಸ್ಟ್ ಇಲ್ಲಿ ಅಕ್ಷರ ಸೈಜ್ ನಿಮ್ಗೆ ಎಷ್ಟು ಬೇಕು ಆ ಸೈಜನ್ನು ನೀವು ಇಲ್ಲಿಂದ ಇಟ್ಕೋಬೋದು. ನನಗೆ 18 ತಗೋತೀನಿ, ಯಾಕಂದ್ರೆ ನಿಮ್ಗೆ ಸ್ವಲ್ಪ ದೊಡ್ಡದು ಮಾಡಿ ತೋರಿಸ್ಬೇಕಾಗಿದೆ, ಆವಾಗ 18 ತಗೋತೀನಿ. ಸ್ವಲ್ಪ ಈಸಿಯಾಗಿರ್ತಕ್ಕಂಥ ವರ್ಡನ್ನು ಬರೆಯೋದು ನಡೆಯುತ್ತೆ, ಇಲ್ಲಾಂದರೆ ಸ್ವಲ್ಪ ಹಾಡಿರೋದನ್ನೇ ನಾನು ನಿಮ್ಗೆ ಬರೆದು ತೋರಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇಷ್ಟ ಆದಮೇಲೆ ಇಲ್ಲಿ ನನಗೆ ಬರಿಬೇಕಾಗಿದೆ, ಫಸ್ಟ್ ಏನು ಮಾಡ್ಕೋತಾ ಇದ್ದೀನಿ ರೀ, ವಿಷಯ ಅಂತ ಬರಿಬೇಕಾಗಿದೆ. ಅವಾಗ ನಾನು ಬರಿತೀನಿ ಇಲ್ಲಿಂದ ಕಂಪ್ಯೂಟರ್ ಒಳಗಡೆ, ನೀವು ಕೀಬೋರ್ಡ್ ಒಳಗೆ ವಿ ಫ್ರೆಶ್ ಮಾಡಿದರೆ ವ ಬರುತ್ತೆ, ಆಮೇಲೆ ವಿ ಐ ವಿ ಶಯ ಬರಿಬೇಕಾಗಿತ್ತು ಅಂದರೆ ಎಕ್ಸ್ ಯ ಅಂದರೆ ವಾಯ್ ವಿಷಯ. ನಾನು ನುಡಿ ನಾನು 1ನೇ ಕ್ಲಾಸ್ ಒಳಗೆ ಯಾವ ಥರ ಟೈಪ್ ಮಾಡ್ಬೇಕು ಅನ್ನೋದು ಕೂಡ ನಾನು ಹೇಳಿದ್ದೀನಿ, ನೀವು ನೋಡ್ಬೋದು. ಇದು 3ನೇ ಕ್ಲಾಸ್ ಒಳಗಡೆ ನಾನು ನಿಮ್ಗೆ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಯಾವ ಥರ ಬರಿಬೇಕು ಅನ್ನೋದು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ವಿಷಯ ಅಂತ ಬರೆದಿದ್ದೀನಿ. ಡೈರೆಕ್ಟ್ ನೀವು ಅಲ್ಲಿಂದ ಬರಿಬೋದು, ವಿ ಹೆಂಗೆ ಬತ್ತು, ಶೇ ಹೆಂಗೆ ಬತ್ತು, ಎ ಹೆಂಗೆ ಬತ್ತು ಅಂದರೆ ನಾನು 1ನೇ ಕ್ಲಾಸ್ ಮತ್ತು 2ನೇ ಕ್ಲಾಸ್ ಒಳಗೆ ನಾನು ನಿಮ್ಗೆ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿ ಅಲ್ಲಿ ನೋಡಿ ನೀವು ತಿಳ್ಕೊಬೋದು. ವಿಷಯ ಅಂತ ಬರೆದಿದ್ದೀನಿ. ಇನ್ನೂ ಅಕ್ಷರ ಸ್ವಲ್ಪ ದೊಡ್ಡ ಮಾಡಬೇಕಾಗಿದೆ, ಆವಾಗ ನೀವು ಇದನ್ನು ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿಂದ 18 ತೊಗೊಂಡಿದ್ದೆ, ಅದನ್ನು ಈಗ ಸ್ವಲ್ಪ ಸೈಜ್ ದೊಡ್ಡ ಮಾಡ್ಕೊರಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಅಕ್ಷರಗಳನ್ನು ಬರಿಬೋದು. ವಿಷಯ ನಾನು ಬರೆದಿದ್ದೀನಿ, ಇಷ್ಟ ಆದಮೇಲೆ ವಿಷಯ ಬರೆದಿದ್ದೀನಿ. ಇನ್ನು ಸ್ವಲ್ಪ ಅಕ್ಷರಗಳನ್ನು ದಪ್ಪ ಆಗಬೇಕು, ಸ್ವಲ್ಪ ತಿನ್ನಿದೆ ಅಂದರೆ ಏನು ಮಾಡ್ಬೋದು ನೀವು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ, ಸ್ವಲ್ಪ ದಪ್ಪಾಗ್ಬಿಡುತ್ತೆ. ವಿಷಯ ಸೂಚಿ ಅಂತ ಬರಿಬೇಕಾಗಿದೆ, ಸ ಬರೆಯೋದು, ಎಸ್ ಕ್ಲಿಕ್ ಮಾಡ್ಕೊಳ್ಳೋದು, ಆಮೇಲೆ ಶಿಫ್ಟ್ ಅಥವಾ ಶಿಫ್ಟ್ ಯು ಮಾಡ್ಕೊಳ್ಳೋದು ಸೂಚಿ, ಆಮೇಲೆ ಸಿ ಐ ಸೂಚಿ, ವಿಷಯ ಸೂಚಿ ಬರುತ್ತೆ. ನಾನು ಕನ್ನಡವನ್ನು ಈಸಿಯಾಗಿ ಬರೆಯೋದನ್ನು ನೋಡ್ತಾ ಇದ್ದೀನಿ. ಕೆಳಗಡೆ ಮತ್ತೆ ಕ್ಲಿಕ್ ಮಾಡ್ಕೋಬೇಕು, ಕ್ಲಿಕ್ ಮಾಡ್ತಿದ್ದಾನೆ, ಪ್ರಕಾಶನ ಬರಿಬೇಕಾಗಿದೆ, ಪಿ ಬರಿತೀನಿ, ಎಫ್ ಆರ್ ಬರಿತೀನಿ ನಾನು. ಯಾವುದೇ ಒತ್ತಕ್ಷರ ನೀವು ತಗೋಬೇಕಾಗಿದೆ ಅಂದರೆ ಎಫ್ ಅನ್ನು ಯೂಸ್ ಮಾಡ್ಕೋಬೇಕು. ಪಿ ಎಫ್ ಆರ್ ಪ್ರಕಾಶನ, ಹಿಂದಿನ ಪಿ ತೆಗೀರಿ, ಬ್ಯಾಕ್ ಪಿ, ಬ್ಯಾಕ್ ಪೇಸ್ ಒತ್ತೋಣ ಕೀಬೋರ್ಡ್ ಒಳಗೆ, ಬ್ಯಾಕ್ ಪೇಸ್ ಒತ್ತಿದ್ರೆ ಹೋಗ್ಬಿಡುತ್ತೆ. ಎಂಟರ್ ಮಾಡ್ಕೋತೀನಿ ರೀ ಬತ್ತು, ಆಮೇಲೆ ಮುಂದೋಗ್ಬಿಟ್ಟು ಈಗೇನು ಮಾಡ್ತೀನಿ ನಾನು, ಪ್ರಕಾಶನ ಬರಿಬೇಕಾಗಿದೆ ನನಗೆ, ಕೆ ಎ ಕಾ ಶ ಪ್ರಕಾಶ ಕರು, ಈ ಥರ ಬರಿತಾ ಇದ್ದೀನಿ. ಈಸಿಯಾಗಿ ಬರಿಬೋದು, ಏನು ಹಾರ್ಡ್ ಇಲ್ಲ. ನೆಕ್ಸ್ಟ್ ಏನದ, ನನಗೆ ವಿಜ್ಞಾಪನೆ ಬರಿಬೇಕಾಗಿದೆ, ವಿ ಐ ಬರಿಬೇಕು, ಜ್ಞಾ ಜ ಕೆಳಗೆ ಇ ಒತ್ತಕ್ಷರ ಬರಿಬೇಕು, ಜೆ ಎಫ್ ಝಡ್ ಆಮೇಲೆ ಸಿಫ್ಟ್ ಎ, ವಿಜ್ಞಾಪನೆ ಬರಿಬೇಕಾಗಿದೆ, ಪ ಆಮೇಲೆ ನೆ, ವಿಜ್ಞಾಪನೆ ಅಂತ ಬರಿತಾ ಇದ್ದೀನಿ. ಗೊತ್ತಾಗ್ತಿದೆ ನಿಮ್ಗೆ ಅನ್ನೋದನ್ನು, ನಾನು ತಿಳಿಸ್ಕೊಡ್ತಾ ಇರೋದು ನಿಮ್ಗೆ ಗೊತ್ತಾಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ಮೂರದ್ದನ್ನೇ ನೀವು ಬರಿಬೋದು, ಪೂರ್ತಿಯಾಗಿ ಏನಿಲ್ಲ, ಡೈರೆಕ್ಟ್ ಮಾಡ್ಕೊಳ್ಳೋದು, ನೀವು ಬರೆದು ನಿಮ್ಗೆ ಯಾವ ಥರ ಬೇಕು ಆ ಥರ ಎಡಿಟ್ ಮಾಡಿಕೊಂಡು ತೆಗಿಬೋದು. ಇನ್ನು ಒಂದು, ಇಲ್ಲಿ ಸ್ವಲ್ಪ ನಮಗೆ ಪಾಯಿಂಟ್ ಹಾಕಬೇಕಾಗಿದೆ, ಇಲ್ಲಿ ಏನೋ ಒಂದು ಪಾಯಿಂಟ್ ಹಾಕಿ ಬರಿಬೇಕಾಗಿದೆ, ಅವಾಗ ನಾನೇನು ಮಾಡ್ತೀನಿ ರೀ, ಇಲ್ಲಿಂದ ನಿಮ್ಗೆ ತೋರಿಸ್ಕೊಡ್ತೀನಿ. ಸಪೋಸ್ ಇದಕ್ಕೆ ಸೆಂಟರ್ ಒಳಗೆ ತೊಗೋಬೇಕಾಗಿತ್ತು ಅಂದರೆ ನೀವು ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋಬೋದು, ಇಲ್ಲಿಂದ ಲೆಫ್ಟ್ ತೊಗೋಬೇಕಾಗಿದೆ ಲೆಫ್ಟ್ ಅಲೈನ್ಮೆಂಟ್ ಮಾಡ್ಕೋಬೋದು. ಇದನ್ನು ಯಾವುದದ ರೈಟ್ ಅಲೈನ್ಮೆಂಟ್ ಅದ, ರೈಟ್ ಮಾಡಿದರೆ ಆ ಕಡೆ ಹೋಗುತ್ತೆ, ಸೆಂಟರ್ ಒಳಗೆ ಮಾಡಿದರೆ ಇಲ್ಲಿ ಬರುತ್ತೆ. ವಿಷಯ ಸೂಚಿ ಅಂತ ಬರ್ತಾ ಇದ್ದೀನಿ, ಪ್ರಕಾಶವರು, ವಿಜ್ಞಾಪನೆ. ಇದು ಏನಾಗಬೇಕು, ವಿಜ್ಞಾಪನೆ ಈ ಕಡೆ ಹೋಗಬೇಕಾಗಿದೆ ಅಂದರೆ ಲೆಫ್ಟ್ ಮಾಡ್ಕೋರಿ, ರೈಟ್ ಮಾಡ್ಕೋರಿ, ಈ ಕಡೆ ಹೋಗ್ಬಿಡುತ್ತೆ. ಈ ಥರ ನಾವು ಎಡಿಟ್ ಮಾಡಿಕೊಂಡು ಕೂಡ ಬರಿಬೋದು. ಸಪೋಸ್ ಇಲ್ಲಿ ನನಗೆ ಏನು ಮಾಡಬೇಕು, ಒಂದು ಪಾಯಿಂಟ್ಸ್ ಅಥವಾ ಸ್ಟಾರ್ ಬರಬೇಕಾಗಿತ್ತು ಅಂದರೆ ಎರಡಕ್ಕೂ ಸೆಲೆಕ್ಷನ್ ಮಾಡ್ಕೋರಿ, ಕೀಬೋರ್ಡ್ಲಿಂದ ಮೋಸ್ಟ್ಲಿಂದ ಈ ಥರ ಡ್ರ್ಯಾಗ್ ಮಾಡಿಕೊಂಡು ಏನು ಮಾಡ್ಕೋಬೇಕು ನೀವು, ಇಲ್ಲೇನಿದೆ ಇಲ್ಲಿ ಹೋಗ್ತಾ ಇದ್ದೀನಿ ಮೇಲ್ಗಡೆ ನೋಡ್ರಿ, ಬುಲೆಟ್ಸ್ ಅಂತಿದೆ, ಇಲ್ಲಿಂದ ನೀವು ಬುಲೆಟ್ಸನ್ನು ಅಪ್ಲೈ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಬುಲೆಟ್ಸ್ ಅಥವಾ ನೀವು ಕ್ವಶನ್ ಪೇಪರ್ ಟೈಪ್ ಮಾಡ್ತಾ ಇದ್ದೀರಿ ಅಂದರೂ ಕೂಡ ನೀವು ಈಸಿಯಾಗಿ ಬರಿಬೋದು. ಮತ್ತು ಎಂಟರ್ ಮಾಡ್ಕೋರಿ, ಮತ್ತು ಬೇರೆ ವಿಷಯ ಬರಿಬೋದು. ಇಲ್ಲಿಂದ ನಿಮಗೆ ಯಾವ ಥರ ಬೇಕು ಆ ಥರ ಬರಿಬೋದು. ನಾನೇನು ಬರಿತೀನಿ ರೀ, ಗುರು ಅಂತ ಬರ್ಕೋತೀನಿ, ಗುರು ಅಂತ ಬತ್ತು. ನೆಕ್ಸ್ಟ್ ಗುರು ಪೂರ್ಣಿಮೆ ಅಂತ ಬರಿಬೋದು, ಗುರು ಪೂಜಾ ಅಂತ ಬರ್ಕೋತೀನಿ, ಪಿ ಎ. ಈ ಥರ ನಾನು ಏನು ಮಾಡ್ಕೋತೀನಿ, ಈ ಥರ ಬರಿಬೋದು. ನಿಮ್ಗೆ ಏನೇನು ಬೇಕು ಆ ಥರ ಎಲ್ಲ ಬರಿಬೋದು. ಏನು ಬೇಕು ನನಗೆ, ಬೇರೆ ಬೇರೆ ಬೇಕಾಗಿದೆ ಅಥವಾ ಪೂಜಾ ಬರಿತಾ ಇದ್ದೀನಿ. ಇನ್ನು ಯಾವ್ಯಾವ ವರ್ಡ್ ಬೇಕು ಆ ಥರ ನೀವು ವರ್ಡ್ ಬರಿಬೋದು. ಮತ್ತು ಎಂಟರ್ ಮಾಡ್ಕೊಂಡು ಈ ಥರ ಬರಿತೀವಿ. ಈ ಸಪೋಸ್ ಕೆಳಗಡೆ ಮಾಡಿದಾಗ ನನಗೆ ಇದು ಬೇಕಾಗಿಲ್ಲ ಅಪ್ಪ ಅಂದಾಗ ಏನು ಮಾಡ್ಕೋಬೇಕು, ಇದನ್ನು ಬಂದ್ ಮಾಡ್ಕೋಬೇಕು, ಹೋಗ್ಬಿಡತ್ತೆ. ಈಗ ನೀವೇನು ಮಾಡ್ಬೋದು, ಆರಾಮ್ ಸರಿ ಬರಿಬೋದು, ಕೈಲಾಸ. ಈ ಥರ ನಾವೇನು ಮಾಡ್ತೀವಿ, ಬರೆದು ಕೆಲಸಗಳನ್ನು ಮಾಡಿಕೊಂಡ್ರೆ ನಮ್ಗೆ ಈಸಿಯಾಗಿ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ನಾವು ಕನ್ನಡವನ್ನು ಬರೆಯೋದನ್ನು ಬಹಳ ಸುಲಭವಾಗಿ ಕಲಿಬೋದು.
ಗೊತ್ತಾಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಇದ್ರೊಳಗೆ ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ಕಾಮೆಂಟ್ಸ್ ಮಾಡಿರಿ, ಮತ್ತೆ ನಿಮ್ಗೆ ನಾನು ಬೇರೆ ಥರ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಅರ್ಥ ಆಗಿದೆ ಲೈಕ್ ಮಾಡಬೇಕು, ಕಾಮೆಂಟ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡುವಂಥ ಹೊಸ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ. ನೀವು ನೋಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದು ಕೂಡ ಬಹಳ ಮಹತ್ವದ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಬೆಳೆಯೋದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ ಗೆಳೆಯರೇ.